ಮೋದಿ ಅಂದವ್ರದ್ದು ಕಪಾಳ ಕೊಡಿರಿ. ಶಿವರಾಜ್ ತಂಗಡಿಗ ಸ್ವಲ್ಪ ದಿವಸ ತಡೀರಿ, ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ, ಮತಗಳ ಮುಖಾಂತರ ಅವ್ರ ಕಪಾಳ ಮೋಕ್ಷ ಆಗ್ತದೆ. ಬಹಳ ಉತ್ತಮವಾದಂಥ ವಾತಾವರಣ ಇದೆ, ಎಲ್ಲ ವರ್ಗದ ಜನ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ಮತ್ತೆ ಅವರು ತಮ್ಮ ಅನಿಸಿಕೆಯನ್ನು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಾ ಇದ್ದಾರೆ, ಯಾವುದು ಗುಪ್ತವಾಗಿಲ್ಲ, ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇನ್ನೇನು ಎಲ್ಲ ತಯಾರಿಗಳು ಸಿದ್ಧತೆ ಆದ ತಕ್ಷಣವೇ ಬಹುತೇಕವಾಗಿ ಇನ್ನೊಂದು 4-5 ದಿವಸದಲ್ಲಿ ಪ್ರಚಾರವೂ ಕೂಡ ಪ್ರಾರಂಭ ಆಗುತ್ತೆ, ಮತ್ತು ದೊಡ್ಡ BJP ಅಲ್ಲಿ ಮೋದಿ ಅಲ್ಲಿ ಕರ್ನಾಟಕದಲ್ಲಿ ಮೋದಿ ಅಂದವ್ರದ್ದು ಕಪಾಳ ಕೊಡಿರಿ. ಶಿವರಾಜ್ ತಂಗಡಿಗ ಸ್ವಲ್ಪ ದಿವಸ ತಡೀರಿ, ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ, ಮತಗಳ ಮುಖಾಂತರ ಅವ್ರ ಕಪಾಳ ಮೋಕ್ಷ ಆಗ್ತದೆ. ಬಹಳ ಉತ್ತಮವಾದಂಥ ವಾತಾವರಣ ಇದೆ, ಎಲ್ಲ ವರ್ಗದ ಜನ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ಮತ್ತೆ ಅವರು ತಮ್ಮ ಅನಿಸಿಕೆಯನ್ನು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಾ ಇದ್ದಾರೆ, ಯಾವುದು ಗುಪ್ತವಾಗಿಲ್ಲ, ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇನ್ನೇನು ಎಲ್ಲ ತಯಾರಿಗಳು ಸಿದ್ಧತೆ ಆದ ತಕ್ಷಣವೇ ಬಹುತೇಕವಾಗಿ ಇನ್ನೊಂದು 4-5 ದಿವಸದಲ್ಲಿ ಪ್ರಚಾರವೂ ಕೂಡ ಪ್ರಾರಂಭ ಆಗುತ್ತೆ, ಮತ್ತು ದೊಡ್ಡ BJP ಅಲ್ಲಿ ಮೋದಿ ಅಲ್ಲಿ ಕರ್ನಾಟಕದಲ್ಲಿ ಮೋದಿ ಅಂದವ್ರದ್ದು ಕಪಾಳ ಕೊಡಿರಿ. ಶಿವರಾಜ್ ತಂಗಡಿಗ ಸ್ವಲ್ಪ ದಿವಸ ತಡೀರಿ, ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ, ಮತಗಳ ಮುಖಾಂತರ ಅವ್ರ ಕಪಾಳ ಮೋಕ್ಷ ಆಗ್ತದೆ. ಬಹಳ ಉತ್ತಮವಾದಂಥ ವಾತಾವರಣ ಇದೆ, ಎಲ್ಲ ವರ್ಗದ ಜನ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ಮತ್ತೆ ಅವರು ತಮ್ಮ ಅನಿಸಿಕೆಯನ್ನು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಾ ಇದ್ದಾರೆ, ಯಾವುದು ಗುಪ್ತವಾಗಿಲ್ಲ, ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇನ್ನೇನು ಎಲ್ಲ ತಯಾರಿಗಳು ಸಿದ್ಧತೆ ಆದ ತಕ್ಷಣವೇ ಬಹುತೇಕವಾಗಿ ಇನ್ನೊಂದು 4-5 ದಿವಸದಲ್ಲಿ ಪ್ರಚಾರವೂ ಕೂಡ ಪ್ರಾರಂಭ ಆಗುತ್ತೆ, ಮತ್ತು ದೊಡ್ಡ BJP ಅಲ್ಲಿ ಮೋದಿ ಅಲ್ಲಿ ಕರ್ನಾಟಕದಲ್ಲಿ